ಮೈ ಚಾನೆಲ್ ಪಲ್ಲವಿ ಬ್ಲಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ನಿಮಗೆ ತುಂಬಾನೇ ಪಿಂಪಲ್ಸ್ ಪ್ರಾಬ್ಲಮ್ ಇದೆಯಾ ಎಷ್ಟೇ ಟ್ರೈ ಮಾಡಿದ್ರು ಕ್ಯೂರ್ ಆಗ್ತಾ ಇಲ್ವಾ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಪಿಂಪಲ್ಸ್ ಮತ್ತೆ ಆಕ್ನೇ ಪ್ರಾಬ್ಲಮ್ಸ್ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಬೆಸ್ಟ್ ಫೇಸ್ ಪ್ಯಾಕ್ ನ ನಿಮ್ಮೆಲ್ರಿಗೂ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಕಾಮನ್ ಆಗಿ ಎಲ್ರಿಗೂ ಪಿಂಪಲ್ಸ್ ಮತ್ತೆ ಆಕ್ನೇ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇವನ್ ನನಗೂ ಕೂಡ ತುಂಬಾನೇ ಇತ್ತು ಸ್ಪೆಷಲಿ ಫಾರ್ ಆಯ್ಲಿ ಸ್ಕಿನ್ ಪೀಪಲ್ಸ್ ಗಂತೂ ತುಂಬಾನೇ ಇರುತ್ತೆ ಈವನ್ ನಂದು ಕೂಡ ಆಯಿಲಿ ಸ್ಕಿನ್ ನನಗೂ ಕೂಡ ತುಂಬಾನೇ ಪಿಂಪಲ್ಸ್ ಮತ್ತೆ ಮಾರ್ಕ್ ಕಲೆಗಳಿದ್ವು ತುಂಬಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ ಬಟ್ ಯಾವುದೂ ನನಗೆ ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡಲಿಲ್ಲ ಜಸ್ಟ್ ಟೆಂಪ್ರವರಿ ಆಗಿ ವರ್ಕ್ ಮಾಡ್ತು ಅಷ್ಟೇ ಪರ್ಮನೆಂಟ್ ಆಗಿ ನನಗೆ ಏನು ರಿಸಲ್ಟ್ ಸಿಕ್ಲಿಲ್ಲ ಸೊ ಸೊ ಮೆಡಿಸಿನ್ ನಾನು ಸ್ಟಾಪ್ ಮಾಡಿ ನಿಮ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ ಸೊ ಇವಾಗ ನನಗೆ ಪಿಂಪಲ್ಸ್ ಆಗ್ಲಿ ಮಾರ್ಕ್ಸ್ ಆಗ್ಲಿ ಅಷ್ಟಾಗಿ ನನ್ನ ಫೇಸ್ ಇಲ್ಲ ಸೊ ಬನ್ನಿ ಪಿಂಪಲ್ ಫ್ರೀ ಎಫೆಕ್ಟಿವ್ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಮತ್ತು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ನ ಕ್ಲಿಕ್ ಮಾಡಿ ನೀಮ್ ಫೇಸ್ ಪ್ಯಾಕ್ನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ನ ತಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ನೀಮ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮುಲ್ತಾನಿ ಮಟ್ಟಿನ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ನಾನು ಕಸ್ತೂರಿ ಅರ್ಶನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ರಾ ಮಿಲ್ಕ್ನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನಮ್ಮ ಪೇಸ್ಟ್ ಇವಾಗ ರೆಡಿಯಾಗಿದೆ ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಈ ಫೇಸ್ ಪ್ಯಾಕ್ನ ಫೇಸ್ ಫುಲ್ ಹಾಗೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು ಈ ನೀಮ್ ಪೌಡರ್ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ನೀಮ್ ಪೌಡರ್ನಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಫೇಸಲ್ಲಿರೋ ಪಿಂಪಲ್ಸ್ನ ಓವರ್ನೈಟ್ ಕ್ಯೂರ್ ಮಾಡಿ ನಮಗೆ ಕ್ಲಿಯರ್ ಆದ ಸ್ಕಿನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಮುಲ್ತಾನಿ ಮಟ್ಟಿ ಕೂಡ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಈ ಎರಡನ್ನೂ ಡ್ರೈ ಮಾಡಿ ನಿಮಗೆ ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ನ ಕೊಡುತ್ತೆ ಹಾಗೆ ನಾವಿಲ್ಲಿ ಕಸ್ತೂರಿ ಅರ್ಶನ ಯೂಸ್ ಮಾಡಿರೋದ್ರಿಂದ ಈ ಅರ್ಶನೂ ಕೂಡ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಮತ್ತು ಮಾರ್ಕ್ಸ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕ್ನ ನಿಮ್ಮ ಫೇಸ್ ಫುಲ್ ಅಪ್ಲೈ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಪಿಂಪಲ್ಸ್ ಮತ್ತು ಮಾಸ್ ಕಲೆಗಳಿದೆಯೋ ಅಲ್ಲೆಲ್ಲ ಡಾಟ್ ಆಗಿ ಇಟ್ರೇನು ಕೂಡ ಓವರ್ನೈಟ್ ನಿಮ್ಮ ಪಿಂಪಲ್ಸ್ನ ಕ್ಯೂರ್ ಮಾಡಿ ನಿಮ್ಮ ನಿಮಗೆ ಕ್ಲಿಯರ್ ಆದ ಸ್ಕಿನ್ನನ್ನು ಕೊಡುತ್ತೆ ಈ ಫೇಸ್ ಪ್ಯಾಕ್ನ ನೀವು ಒಂದು ಟೆನ್ ಮಿನಿಟ್ ಬಿಟ್ಟು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ ನಾನು ನನ್ನ ಫೇಸ್ನ ವಾಶ್ ಮಾಡಿದ್ದೀನಿ ನೀವೀಗ ಅಬ್ಸರ್ವ್ ಮಾಡ್ಬೋದು ನನ್ನ ಸ್ಕಿನ್ಗೆ ಒಂದು ಇನ್ಸ್ಟೆಂಟ್ ಆದ ಬ್ರೈಟ್ನೆಸ್ ಸಿಕ್ಕಿದೆ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಸಲ ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು